ಜನ ಹಿಂಗಾಗ್ಬೇಕಲ್ಲ, ಅಧಿಕಾರಿಗಳು ನಮ್ಮ ಮನೆಯೊಳಗೆ ನಮ್ಮ ಪೋಷಕರೇ ನಮ್ಮನ್ನ ಆ ತರ ಸೇವೆ ಮಾಡಿಲ್ಲ. ನಮ್ಮನ್ನು ಓದ್ಕಲತ್ರ ನಮ್ಮ ಮನೆಯವ್ರಿಗಿಂತ ಹೆಚ್ಚು ಕಾಳಜಿ ಮಾಡಿದ್ರು. ನಮ್ಗೆ ಯಾವುದೇ ತರದ ಒಂದು ಸಣ್ಣ ತೊಂದರೆಯೂ ಆಗಲಿಲ್ಲ ಅನ್ನುವಂಥದ್ದು ಇಬ್ಬರದೆಲ್ಲ ಹೇಳಿದ್ಮೇಲೆ ತುಂಬಾನೇ ಜನ ಮಾತಾಡ್ತಾರೆ. ಇನ್ನೊಂದು ನಿಮಗೆ ಅವಕಾಶ, ಇನ್ನೊಂದು ಸಂದರ್ಭ, ಅವಕಾಶ ಅನ್ನೋದಕ್ಕಿಂತಲೂ ಇದು ಸಂದರ್ಭ. ಈ ಸಂದರ್ಭದೊಳಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ, ಇಲ್ಲಿ ನಿಸ್ವಾರ್ಥ ಇರಬೇಕು. ನಾನು ನಿಮ್ಗೆ ಅರ್ಥ ಹಾಕಿದ್ರೆ ನಾ ತಿಳ್ಕೊತೀನಿ, ಇಲ್ಲಿ ನಿಸ್ವಾರ್ಥ ಸೇವೆ ಅಂತಾನೆ ಮಾಡ್ಬೇಕು. ಇದು ನಮ್ಮ ಜವಾಬ್ದಾರಿ ಅಂತ ಅಲ್ಲ, ಜವಾಬ್ದಾರಿ ಅಂತಂದ್ರೆ ಅದು ನೌಕರಿಸ್ತ ಅಂತ ಹೇಳಿ ಸರ್ಕಾರಿ ಜವಾಬ್ದಾರಿ ನಮ್ಗೆ ಪಡೆದ್ರೆ ನಾವು ಮಾಡ್ತಾ ನಿಮ್ಗೆ ಒಂದು ಅವಕಾಶ ಇರ್ತದಿಲ್ಲ. ಈ ಅವಕಾಶಗಳನ್ನ ಒಳ್ಳೆ ಜನ ಅಂತ ಹೇಳಿ ನಡ್ಸ್ಕೊಳ್ಳಿಕ್ಕೆ ಜನರಿಂದ ಇದೊಂದು ಅವಕಾಶ. ಇದನ್ನು ಪ್ರಾಮಾಣಿಕವಾಗಿ ಬೇರೆ ತಾಲೂಕದಾಗ ಹೋಗ್ಬೇಕು. ಹತ್ತನೇ ತಾಲೂಕದಾಗ ಈ ಫ್ಲಡ್ ಬಂದಾಗ ವ್ಯವಸ್ಥೆ ಅಲ್ಲಿ ಅದನ್ನು ಇನ್ನು ಬೇರೆ ಯಾವ ತಾಲೂಕದಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಆಗಬೇಕು. ಸರ್ಕಾರದಿಂದ ಏನು ಕೊಡ್ತಾರೆ ಅದನ್ನೆಲ್ಲ ಸವಲತ್ತು ಉಂಟು. ಸರ್ಕಾರದಲ್ಲಿ ಕೊಡದೇ ಇರತಕ್ಕಂಥ ಸವಲತ್ತು ಏನಾದರೂ ನಿಮಗೆ ತೊಂದರೆ ಆದರೆ ಅದನ್ನು ನಾ ಸ್ವಂತ ಖರ್ಚು ಮಾಡಿ ಕೊಡ್ತೀನಿ. ಅದಕ್ಕೆ ಯಾವುದೇ ಥರದ ನಮ್ಮ ಕ್ಷೇತ್ರದ ಸರ್ಕಾರದ ಏನು ಬರ್ತೈತೆ ಬಳಸ್ಕೊಳ್ಳಿ, ಅದು ಬೆವಳು ಇರ್ಬೋದು, ಊಟಕ್ಕೆ ಇರ್ಬೋದು, ಸಣ್ಣ ಮಕ್ಕಳಿಗೆ ಹಾಲು ಇರ್ಬೋದು, ಜನರಿಗೆ ಮೂಲಭೂತ ಸವಲತ್ತುಗಳನ್ನು ಕೊಡಕ್ಕ ಅಲ್ಲಿ ಏನು ಸಿಗ್ತದೆ ಅದನ್ನು ತಗೊಳ್ಳಿ. ಯಾವುದು ತಗೊಳಕ್ ಬರಲ್ಲ, ಅದು ನಮಗೆ ಅವಕಾಶ ಇಲ್ಲ ಅಂತ ಹೇಳಿ ಜನರಿಗೆ ಮಾತ್ರ ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ನಮಗೆ ನೇರವಾಗಿ ಅಂದ್ರೆ ಅದನ್ನ ಕೊಡುವಂತಾನೆ ಕೆಲಸ ಮಾಡುತ್ತೆ. ಅದು ಒಟ್ಟಾರೆ ನೀವು ಎಷ್ಟು ಮಂದಿ ನೋಡಲ್ಲ ಅಧಿಕಾರಿಗಳಾಗಿರಿ, ನಿಮ್ಗೆಲ್ಲರಿಗೆ ನಾನು ಹೇಳ್ತೀನಿ, ನನ್ನ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು, ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ಬೇಕು, ಒಳ್ಳೆ ಕೆಲಸ ಮಾಡೋಣ. ತಾಲೂಕಿಗೆ ಬಂದಿರತಕ್ಕಂಥ ಕಂಟಕದಿಂದ ಜನರು ಹೊರಗೆ ತರುವಂಥ ಕೆಲಸ ಮಾಡೋಣ. ಇದು ನಂದು ಅತ್ಯಂತ ಕಳಕಳಿಯ ವಿನಂತಿ.